ಕರ್ಣ, ನಿನ್ನಲ್ಲಿ ಕೆಲವು ರಹಸ್ಯವಾದ ವಿಚಾರಗಳನ್ನು ಮಾತನಾಡಬೇಕೆಂದಿರುವೆ. ನನ್ನ ಸಂಗಡ ಬಾ ಕರ್ಣ. ಪರಮಾತ್ಮ ಎಲ್ಲಿಗೆ ಎಲ್ಲಿಗೆ ಎಲ್ಲ ಕರೆದೊಯ್ಯುವೆ ಸ್ವಾಮಿ. ಕರ್ಣ ಮಹಾಮಹಿಮರಾದ ನೀವು ಕುಲಹೀನನಾದ ನನ್ನನ್ನು ಇಷ್ಟೊಂದು ಆಧರಿಸಲು ಕಾರಣವೇನು ದೇವ? ಕರ್ಣ, ಕುಲಹೀನನಲ್ಲಿ ಕಂಡುಬರುವ ಗುಣಲಕ್ಷಣಗಳು ನಿನ್ನಲ್ಲಿ ಕಂಡುಬರುವವೇ ಕರ್ಣ. ಪರಮಾತ್ಮ, ನಾನೆಂತಿದ್ದರೂ ಓರ್ವ ಸೂತನೆಂಬ ವಿಚಾರವು ಈ ಪ್ರಪಂಚವೇ ಮರೆಯುವಲ್ಲಂತವಲ್ಲದ ಕರ್ಣ. ಕುಲಹೀನನಲ್ಲ ಕೇಳೆಲ್ಲ ಮಾತ ಕವಿ ಅಂಶದೊಳ್ ಅವತರಿಸಿದ ಸುಕುಮಾರ ದುರದೀರ ಸುಕುಮಾರ
ಕುಮಾರ ಪಾಂಡವರಾಜನಲ್ಲಿ ತರೆಯ ಬೆಳಗುವ ಕವಿಯ ತರುಣಲ್ಲಿ ತರೆಯ ಬೆಳಗುವ ಕವಿಯ ತರುಣಲ್ಲಿ ಸೂತನಲ್ಲ, ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನ ವಂಶ, ಸೂರ್ಯನೇ ನಿನ್ನ ಜನಕ, ಲೋಕೈಕ ವೀರರಾದ ಪಾಂಡವರು ನಿನ್ನ ಸಹೋದರರು. ಪರಮಾತ್ಮ, ತಾವು ಹೇಳುತ್ತಿರುವುದು ಆಶ್ಚರ್ಯವಾಗಿರುವುದಲ್ಲ? ಓಹೋ, ಮರೆತಿದ್ದೇನೆ, ಇದು ಯುದ್ಧದ ಕಾಲ, ಅದರಲ್ಲಿ ನೀನು ಪಾಂಡವರ ಪಕ್ಷಪಾತಿ. ಆ ಪಾಂಡವರ ತಲೆಗಳನ್ನು ಕಾಯಲು ಈ ರೀತಿ ವಂಚಿಸುತ್ತಿರುವೆಯ ದೇವ? ಕರ್ಣ, ರಾಜಾದಿರಾಜನೆನಿಸಿ ದಿವ್ಯ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡಬೇಕಿದ್ದ ನೀನು ಈ ರೀತಿ ಪರರ ಸೇವೆಯಲ್ಲಿ ಕೈಕಟ್ಟಿಕೊಂಡು ಕುಳಿತಿರುವೆಯಲ್ಲ. ಪರಮಾತ್ಮ,
ಪರಮಾತ್ಮ. ಪಾಂಡವರು ನನ್ನ ಸಹೋದರಾಗಿದ್ದ ಪಕ್ಷದಲ್ಲಿ ಅವರೊಡನೆ ಯುದ್ಧ ಮಾಡಿದರೆ ರವರವಾದಿ ನರಕವೂ ಪ್ರಾಪ್ತವಾಗುವುದಿಲ್ಲವೇ? ನಂಬಿದ ಸ್ವಾಮಿಗೆ ದ್ರೋಹ ಮಾಡುವುದೆಂತೂ? ಸಮರ ಮಹೋತ್ಸವದಲ್ಲಿ ಉತ್ಸಾಹ ಭರಿತನಾದ ನನಗೆ ಇಂತಹ ಸಂಕಟವನ್ನು ತಂದೊಡ್ಡಬೇಡ ದೇವ. ನಂಬು, ನಿನ್ನ ತಾಯಿಯಾದ ಕುಂತಿದೇವಿಯು ತಾನು ಕನ್ನಿಕಾವಸ್ಥೆಯಲ್ಲಿದ್ದಾಗ ದುರ್ವಾಸ ಮುನಿಗಳಿಂದ 5 ಮಂತ್ರಗಳ ಉಪದೇಶವನ್ನು ಹೊಂದಿದ್ದಳು. ಆ ಮಂತ್ರಗಳು ಫಲಿಸುವುದೋ ಇಲ್ಲವೋ ಎಂದು ಸೂರ್ಯ ಮಂತ್ರವನ್ನು ಜಪಿಸಲು ಆಗ ನೀನು ಜನಿಸಿದೆ. ಲೋಕ ಅಪವಾದಕ್ಕೆ ಎದುರಿ ನಿನ್ನನ್ನು ಗಂಗಾ ನದಿಯಲ್ಲಿ ತೇಳಿಬಿಟ್ಟಳು. ಆಗ ನೀನು ಸೂತರ ಕೈಗೆ ಸಿಕ್ಕಿದೆ. ಸೂತರು ನಿನ್ನನ್ನು ಅತ್ಯಂತ ಪ್ರೀತಿಯಿಂದ ಸಾಕಿ ಸಲಹಿದರು. ಕರ್ಣ, ಈಗಲೂ ನನ್ನ ಜೊತೆಯಲ್ಲಿ ಬಾ. ಈಗ ನೀನು ಆ ಪಾಂಡವರ ಮಾಂಡಿಕನಾಗಿರುವೆ, ದುರ್ಯೋಧನನ ಮಾಂಡಿಕನಾಗಿರುವೆ. ಕರ್ಣ, ಈಗಲೂ ನನ್ನ ಬಳಿ ಬಾ. ಆ ಪಾಂಡವರನ್ನು ಕೌರವರನ್ನು ನಿನ್ನ ಪಾದದ ಮೇಲೆ ಕೆಡುವೆನು. ಅವರಿಂದಲೂ ಸಾಮಂತರಾಜರಿಂದಲೂ ಒಲಿಸಿಕೊಂಡು ದಿವ್ಯ ಸಿಂಹಾಸನವೇರಿ ರಾಜ್ಯಭಾರ ಮಾಡುವೆಯಂತೆ ಬಾ ಕರ್ಣ. ಪರಮಾತ್ಮ, ತಾವು ಹೇಳುತ್ತಿರುವುದು ಸತ್ಯವಾಗಿದ್ದ ಪಕ್ಷದಲ್ಲಿ ಭೀಮಾರ್ಜುನರು ನನ್ನನ್ನು ನೋಡಿದಾಗಲೆಲ್ಲ ಸೂತ ನೀಚ ಈನ ಕುಲದೇವನೆಂದು ಹೇಳಿಸುತ್ತಿರುವರಲ್ಲ, ನಾನು ಇಂಥವನೆಂಬ ವಿಚಾರ ಅವರಿಗೆ ತಿಳಿಯದೇ ದೇವ? ತಿಳಿಯದು ಕರ್ಣ. ನಿನ್ನ ವಿಚಾರವು ನಿಮ್ಮ ತಾಯಿಗೂ ಆ ಲೋಕೈಕವೀರರಾದ ಪಾಂಡವರಿಗೂ ಸಹ ತಿಳಿಯದು. ನಿನ್ನ ತಾಯಿಯಾದ ಕುಂತಿದೇವಿಯು ನಿನ್ನನ್ನು ನೋಡಿದಾಗಲೆಲ್ಲ ದೇವ ಈ ಕರ್ಣನಾರು ಇವನನ್ನು ನೋಡಿದರೆ ನನಗೆ ಮರುಕು ಉಂಟಾಗುವುದು ಪದೇ ಪದೇ ನನ್ನನ್ನು ಕೇಳುತ್ತಳು. ಈಗ ತಾನೇ ನಿನ್ನ ಜನ್ಮ ರಹಸ್ಯವನ್ನು ನಿನ್ನ ತಾಯಿಗೆ ತಿಳಿಸಿ ಬಂದಿರುವೆನು. ಆಕೆಯು ನಿನ್ನ ನೋಡಲು ಅತಿ ಸಂಭ್ರಮದಿಂದ ಗಂಗಾತೀರಕ್ಕೆ ಬರುವಳು. ಆಕೆಯ ಮನಸ್ಸನ್ನು ನೋಯಿಸಬೇಡ ಕರ್ಣ, ಎತ್ತ ಕರಳು ಸಂತೋಷಪಡಿಸು. ಕರ್ಣ,
ನಾನು ಒಂದು ಬಹಳ ವೇಳೆ ಆಯಿತು, ನಾನಿನ್ನು ಹೋಗಿ ಬರಲಿ. ಆಗಬಹುದು ಪರಮಾತ್ಮ. ತಥಾಸ್ತು ಕರ್ಣ. ಪರಮಾತ್ಮನು ಎಂದಿಗೂ ಅಸತ್ಯವನ್ನು ನುಡಿಯತಕ್ಕವನಲ್ಲ. ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ, ಧರ್ಮವೇ ತನ್ನ ಉಸಿರೆಂದು ನಂಬಿರುವ ಆ ಧರ್ಮರಾಯನು ನನ್ನ ಸಹೋದರರೇ, ಸಾವಿರ ಆನೆ ಬಲವುಳ್ಳ ರುದ್ರಾಂಶ ಸಂಭೂತನಾದ ಭೀಮಸೇನನು ನನ್ನ ಸಹೋದರನೇ, ತೇಜೋಮೂರ್ತಿಗಳಾದ ನಕುಲ ಸಹದೇವರು ನನ್ನ ಸಹೋದರರೇ, ಪಾಂಡುರಾಜ ಕುಂತಿದೇವಿ ಮಾದ್ರಿದೇವಿ ನನ್ನ ಜನನಿ ಜನಕರೇ, ಪರಶಿವನೊಡನೆ ಸರಿಸಮನಾಗಿ ಹೋರಾಡಿ ಪಾಶುಪದಾಸ್ತ್ರವನ್ನು ಪಡೆದ ನನ್ನ ಪರಮವೈರಿ ಅರ್ಜುನನು ನನ್ನ ಸಹೋದರನೇ. ಅರ್ಜುನ ಅರ್ಜುನ, ನಿನ್ನನ್ನು ಕೊಲ್ಲುವುದಾಗಿ ಪ್ರತಿಜ್ಞೆ ಮಾಡಿರನಲ್ಲೋ, ಅಯ್ಯೋ ಬಂಧು ವರ್ಗದವರು ಯಾರೆಂಬುದು ತಿಳಿಯದೆ ವ್ಯಥೆ ಪಡುತ್ತಿದ್ದ ನನಗೆ. ಬಂಧು ವರ್ಗದವರು ಇಂಥವರೇ ಎಂಬ ವಿಚಾರ ತಿಳಿದ ಬಳಿಕ ಮನಸ್ಸಿಗೆ ಎಂತಹ ಉಭಯ ಸಂಕಟ. ಖಂಡಿತವಾಗಿಯೂ ಸಾಧ್ಯವಿಲ್ಲ. ಚಲದೆಂಪಾರ್ಥನರುಂಡವಂತರಿದೋ ಮತ್ಸ್ವಾಮಿಗೆ ಮಮ ಸ್ವಾಮಿಗೆ ಆನಂದವಂ ಸಹಿಸಲ್ಕಾಗದೆ ಪಾರ್ಥನ ಘೋರ ಶರಕನ ತುತ್ತಾಗಲೇ.